ಬಾಹಿರವಾಗಿ ಬಾಲಕಿಯನ್ನ ದತ್ತು ಪಡೆದಿದ್ದ ರೀಲ್ಸ್ ರಾಣಿ ಸೋನು ಗೌಡ ಈಗ ಜೈಲು ಪಾಲಾಗಿದ್ದಾಳೆ. ತನ್ನ ರೀಲ್ಸ್ ಮೂಲಕ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ದ ಸೋನು ಇಂದಿನಿಂದ ಜೈಲಿನಲ್ಲಿ ಮುದ್ದೆ ಮುರಿಯಬೇಕಿದೆ. ಈ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಬನಿಂದ ಬಾ ಚಂದಿರ ಅವ್ರ ಮಾಡ್ತಾ ಇದೀವಿ ಅಲ್ಲ, ಸೊ ಇವಳು ದುಡ್ಡನ್ನ ಇಟ್ಕೊಳಕ್ ಇಷ್ಟಪಡಲ್ಲ. ಒನ್ ಮೋರ್ ಅನ್ಬೇಕು ನೀವು. ಬಾಲಕಿಯ ಅಕ್ರಮ ದತ್ತು ಪಡೆದ ಪ್ರಕರಣ. ಜೈಲು ಪಾಲಾದ ರೀಲ್ಸ್ ರಾಣಿ ಸೋನುಗೌಡ. ರೀಲ್ಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಕ್ವೀನ್ ಆಗಿದ್ದ ಸೋನುಗೌಡ ಈಗ ಪರಪ್ಪನಾಗ್ರಹರ ಜೈಲಿನಲ್ಲಿ ಮುದ್ದೆ ಮುರಿಯುವಂತಾಗಿದೆ. ಕಾನೂನು ಬಾಹಿರವಾಗಿ ಬಾಲಕಿಯನ್ನು ದತ್ತು ಪಡೆದ ಪ್ರಕರಣ ಸೇರಿದಂತೆ ಕಾನೂನು ಬಾಹಿರವಾಗಿ ಮಗುವಿನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟ ಕೇಸ್ಗೆ ಸಂಬಂಧಿಸಿದಂತೆ ಅರೆಸ್ಟ್ ಆಗಿದ್ದ ಸೋನುಗೌಡಳಿಗೆ ನಗರದ ಸಿಜೆಎಂ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ರೀಲ್ಸ್ ರಾಣಿಯನ್ನ ಪೊಲೀಸರು ಪರಪ್ಪನಾಗ್ರಹರ ಜೈಲಿಗೆ ಸೇರಿಸಿದ್ದಾರೆ. ಕಲರ್ಫುಲ್ ರೀಲ್ಸ್ ಮೂಲಕ ಮನೆಮಾತಾಗಿದ್ದ ಸೋನುಗೌಡ ರಾಯಚೂರು ಮೂಲದ ಅಪ್ರಾಪ್ತ ಬಾಲಕಿಯನ್ನ ಕಾನೂನು ಬಾಹಿರವಾಗಿ ದತ್ತು ಪಡೆದಿದ್ದಳು. ನಂತರ ಬಾಲಕಿ ಜೊತೆ ರೀಲ್ಸ್ ಮಾಡಿದ್ದ ಕೆಲವು ಪೋಸ್ಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಕೂಡ ಮಾಡಿದ್ಲು. ಇದನ್ನು ಗಮನಿಸಿದ ಮಕ್ಕಳ ಕಲ್ಯಾಣ ಸಮಿತಿ ಸೋನುಗೌಡ ಮೇಲೆ ಬ್ಯಾಡರಹಳ್ಳಿ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಪ್ರಕರಣದ ಗಂಭೀರತೆ ಪರಿಗಣಿಸಿದ ಪೊಲೀಸರು ಕಳೆದ ಶುಕ್ರವಾರ ಸೋನುಗೌಡಳನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರು. ಬಾಲಕಿ ದತ್ತು ಪಡೆದ ಬಗ್ಗೆ ನಿನ್ನೆ ರಾಯಚೂರಿಗೆ ತೆರಳಿದ್ದ ಪೊಲೀಸರು ಸೋನುಗೌಡ ಸಮ್ಮುಖದಲ್ಲಿ ಬಾಲಕಿ ಪೋಷಕರನ್ನ ವಿಚಾರಣೆ ನಡೆಸಿದ್ರು. ಅಲ್ಲದೆ ಪಂಚನಾಮೆ ಕೂಡ ಮಾಡಲಾಗಿತ್ತು. ಇಂದು ಸೋನುಗೌಡ ಪೊಲೀಸ್ ಕಸ್ಟಡಿ ಅಂತ್ಯವಾಗಿದ್ದರಿಂದ ಬ್ಯಾಡರಹಳ್ಳಿ ಪೊಲೀಸರು ಸಿಜೆಎಂ ಕೋರ್ಟ್ಗೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಲಯ ಸೋನುಗೌಡಳಿಗೆ 14 ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿತು. ಬಳಿಕ ಬ್ಯಾಡರಹಳ್ಳಿ ಪೊಲೀಸರು ಸೋನುಗೌಡಳನ್ನ ಪರಪ್ಪನಾಗ್ರಹರ ಜೈಲಿಗೆ ಕರೆದೊಯ್ದರು. ಕಾನೂನು ಬಾಹಿರವಾಗಿ ಬಾಲಕಿಯನ್ನ ದತ್ತು ಪಡೆದ ಸೋನುಗೌಡ ಈಗ ಜೈಲು ಪಾಲಾಗಿದ್ದಾಳೆ. ಇದೀಗ ಪೊಲೀಸರು ಆಕೆಯನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ದಿದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಅದು ಸರ್ಕಾರಿ ಜಾಗ, ಬಿಡಿಎ ಅಭಿವೃದ್ಧಿ ಕಾರ್ಯಕ್ಕೆ ಅಂತ ಉಳಿಸಿಕೊಳ್ಳಲಾಗಿತ್ತು. ಹಲವು ಒತ್ತಡಗಳಿಂದ 1.5 ಎಕರೆ ಜಾಗವನ್ನ ಬಿಡಿಎ ವರ್ಕ್ಸ್ ಬೋರ್ಡ್ಗೆ ಹಸ್ತಾಂತರಿಸಿದೆ. ಆದ್ರೆ ಈ ಜಾಗಕ್ಕೆ ನೀಡಬೇಕಾದ ಹಣವನ್ನ ಸರ್ಕಾರಕ್ಕೆ ಯಾರು ಕೊಡಬೇಕು ಎಂಬುದೇ ದೊಡ್ಡ ಪ್ರಶ್ನೆಯಾಗಿ ಬಿಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಚಂದ್ರ ಲೇಔಟ್ ನಲ್ಲಿದೆ ಈಗ ಮೈದಾನದ 1.5 ಎಕರೆ ಜಾಗ. ಜಾಗ ಕೊಟ್ಟ ಬಿಡಿಎಗೆ ಇನ್ನೂ ತಲುಪಿಲ್ಲ 3.5 ಕೋಟಿ ಹಣ. ರಾಜಧಾನಿ ಬೆಂಗಳೂರಿನಲ್ಲಿ ಇಂಚಿಂಚು ಜಾಗಕ್ಕೂ ಲಕ್ಷಾಂತರ ರೂಪಾಯಿ ಬೆಲೆ ಸಿಗುತ್ತೆ. ಚಂದ್ರ ಲೇಔಟ್ನಲ್ಲಿರುವ ಚಂದ್ರಗಿರಿ ಪಾರ್ಕ್ ಬಳಿ 1.5 ಎಕರೆ ಜಾಗವನ್ನ ಬಿಡಿಎ ವಕ್ಫ್ ಬೋರ್ಡ್ಗೆ ಕೊಟ್ಟಿರೋದು ಇದೀಗ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಈ ಜಾಗ ಕಬಳಿಕೆಯಾಗಿದೆ. ಜಾಗದ ಹಣ ಸರ್ಕಾರಕ್ಕೆ ಭರಿಸಿಲ್ಲ ಎಂದು ಹಿಂದೂಪರ ಸಂಘಟನೆಗಳು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿವೆ. ಕಳೆದ 1 ದಶಕದ ಹಿಂದೆಯೇ ಈ ಜಾಗವನ್ನ ಬಿಡಿಎ ವಕ್ಫ್ ಬೋರ್ಡ್ಗೆ ಹಸ್ತಾಂತರಿಸಿದ್ದು ಹೇಗೆ? ಇದುವರೆಗೂ ವಕ್ಫ್ ಬೋರ್ಡ್ ಬಿಡಿಎಗೆ ಹಣ ಪಾವತಿ ಮಾಡಿಲ್ಲ ಯಾಕೆ ಎಂದು ಹಿಂದೂಪರ ಸಂಘಟನೆಗಳು ಆರೋಪಿಸುತ್ತಿವೆ. ಬಿಡಿಎ ಪಾರ್ಕ್ನಲ್ಲಿ ಅಕ್ರಮವಾಗಿ ಈದ್ಗಾ ಗೋಡೆಯನ್ನ ಗೋರಿಯನ್ನು ನಿರ್ಮಾಣ ಮಾಡಿದಾಗ ಹಿಂದೂ ಕಾರ್ಯಕರ್ತರು ವಿರೋಧವನ್ನು ಮಾಡಿದ್ರು. ಇವತ್ತು ಹಿಂದೂ ಕಾರ್ಯಕರ್ತರು ಯಾವುದೇ ಒಂದು ಆಟವನ್ನು ಆಡೋದಿದ್ರೆ ಅಥವಾ ಅಲ್ಲಿ ಒಂದು ಉತ್ಸವ ಮಾಡಲಿಕ್ಕಾಗಿ ಇವತ್ತು ಅವಕಾಶ ಇಲ್ಲ. ಅದನ್ನು ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಲ್ಯಾಂಡ್ ಜಿಹಾದ್ ಮೂಲಕ ಅದನ್ನು ವಕ್ ಬೋರ್ಡ್ ಪ್ರಾಪರ್ಟಿ ಮಾಡುವಂತ ಷಡ್ಯಂತ್ರ ನಡೀತಾ ಇದೆ. ಅದು ಬಿಡಿಎ ಪ್ರಾಪರ್ಟಿ ಇದೆ, ಬಿಡಿಎ ಪ್ರಾಪರ್ಟಿಯಾಗಿ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು. 2010 ಈದ್ಗಾ ಮೈದಾನಕ್ಕೆ ಜಾಗ ಕೊಡುವುದರ ಬಗ್ಗೆ ತೀರ್ಮಾನವಾಗಿದೆ. ಬಿಡಿಎ ಕಮಿಟಿಯ ಸಭೆಯಲ್ಲೂ ಕೂಡ ವಕ್ಫ್ ಬೋರ್ಡ್ಗೆ ಜಾಗ ಹಸ್ತಾಂತರ ಮಾಡುವುದರ ಬಗ್ಗೆ ನಿರ್ಣಯವಾಗಿದೆ. ವಕ್ಫ್ ಬೋರ್ಡ್ ಬಿಡಿಎಗೆ 3.5 ಕೋಟಿಯಷ್ಟು ಹಣವನ್ನ 10 ವರ್ಷವಾದರೂ ನೀಡಿಲ್ಲ. ಈ ಕಾರಣಕ್ಕಾಗಿ ಈ ಜಾಗಕ್ಕೆ ನಿಗದಿ ಮಾಡಿದ ದರದ ಹಣ 2014 ಇದುವರೆಗೂ ಹಣ ಪಾವತಿಯಾಗಿಲ್ಲ. ಅಂದಿನ ಸರ್ಕಾರವೇ ಈದ್ಗಾ ಮೈದಾನಕ್ಕೆ ಅಂತ ಜಾಗವನ್ನ ಕೊಟ್ಟಿದೆ. ಕಳೆದ 40 ವರ್ಷಗಳಿಂದ ಈದ್ಗಾ ಮೈದಾನದಲ್ಲಿ ನಾವು ನಮಾಜ್ ಮಾಡ್ತಿದ್ದೇವೆ. ಬಿಡಿಎಗೆ ಹಣವನ್ನ ನಾವೆಲ್ಲರೂ ಸೇರಿ ಕೊಡಲು ನಿರ್ಧಾರ ಮಾಡಿದ್ದೇವೆ ಅಂತಾರೆ ಈದ್ಗಾ ಮೈದಾನ ಕಮಿಟಿಯ ಅಧ್ಯಕ್ಷ ನಿಯಮತ್ತುಲ್ಲಾ. ಬಿಡಿಎ ವಕ್ ಬೋರ್ಡ್ ಅವ್ರು ಕಟ್ಟಬೇಕಾಗಿದ್ರು ದುಡ್ಡು, ನಾವು ಭಾರಿ ಪ್ರಯತ್ನ ಮಾಡಿದ್ರು ವಕ್ ಬೋರ್ಡ್ ಅವ್ರು ಕಟ್ಟಕ್ಕೆ, ಕೊನೆಗೆ ಕಟ್ಟಿಲ್ಲ ಅವರು. ಈಗ ನಮ್ಮ ಕಮಿಟಿಯವರು ತೀರ್ಮಾನ ತಗೊಂಡಿದ್ದೀವಿ, ಏನಾದರೂ ಮಾರಿ ವರ್ಕ್ ಬೋರ್ಡ್ ಮುಖಾಂತರ ನಾವು ಕಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ದೀವಿ. ಅದು ಏನೈತೆ ನಮ್ಗೆ ಇದುವರೆಗೂ ಅಪ್ ಟು ಡೇಟು ವಿತೌಟ್ ಇಂಟ್ರೆಸ್ಟ್ ಹೇಳಿ ನಾವು ಕಟ್ಟಿಬಿಡ್ತೀವಿ ಅಂತ
ಆಗ್ಬಿಟ್ರೆ ಇನ್ಶಾಲ್ಲಾ ಎರಡು ಮೂರು ತಿಂಗಳು ಹೊರಗಡೆ ದುಡ್ಡು ಕಟ್ಟಿ ಮುಗಿಸ್ಬಿಡ್ತೀವಿ. ಈದ್ಗಾ ಮೈದಾನದಲ್ಲಿ ರಂಜಾನ್ ಬಕ್ರೀದ್ ಹಬ್ಬದಂದು ನಮಾಜ್ ಜರುಗುತ್ತದೆ. ಆದ್ರೆ ಈ ಜಾಗಕ್ಕೆ ಕೊಡಬೇಕಾದ ಕೋಟಿ ಕೋಟಿ ಹಣ ಬಾಕಿ ಉಳಿಸೋದರ ಬಗ್ಗೆ ಇದೀಗ ಪ್ರಶ್ನೆ ಎದ್ದಿದೆ. ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.